ನಮಸ್ಕಾರ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ ಮೇಲೆ ರಿಲೀಸ್ ಮಾಡಿದ ಮೇಲೆ ಮೊನ್ನೆ ಬಹಳಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತೇಳಿ ರಿಕ್ವೆಸ್ಟನ್ನು ಕಮೆಂಟ್ಸಲ್ಲಿ ಕಳಿಸಿದ್ರು ಅದಾದ ಮೇಲೆ ನಾನು ಕೂಡ ಇಂಟ್ರೆಸ್ಟಿಂಗ್ ಆಗಿ ನಿಮಗೂ ಅನುಕೂಲ ಆಗುವಂಥ ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ ಬಹಳಷ್ಟು ರಿಸರ್ಚ್ ಮಾಡಿ ನೋಡಿ ಈಗ ನನ್ನ ಹತ್ರ ಎಷ್ಟು ಪೇಜಸ್ ಇದೆ ಅಂತೇಳಿ ಇದನ್ನೆಲ್ಲ ಒಟ್ಟು ಹಾಕ್ಕೊಂಡು ನಾನು ಕೂಡ ರಿಸರ್ಚ್ ಮಾಡಿ ನೀವು ಹದಿನೈದು ಲಕ್ಷ ತನಕ ನಿಮ್ಮ ಒಟ್ಟು ಸ್ಯಾಲ್ರಿ ಇನ್ಕಮ್ ಇದ್ರೆ ಹದಿನೈದು ಲಕ್ಷ ತನಕ ಸ್ಯಾಲ್ರಿ ಇನ್ಕಮ್ ಇದ್ರೆ ನೀವು ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟದೇ ಇರೋದು ಹೇಗೆ ನಾನು ರಿಸರ್ಚ್ ಮಾಡಿ ಪಾಸಿಬಲ್ ಮಾಡಬಹುದು ಹದಿನೈದು ಲಕ್ಷ ತನಕ ವರ್ಷಕ್ಕೆ ಸ್ಯಾಲ್ರಿ ಇನ್ಕಮ್ ಇದ್ದರೂ ಕೂಡ ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟದೆ ಇರೋದು ಹೇಗೆ ಅಂತೇಳಿ ನಾನು ಇವತ್ತು ಪ್ರಿಪೇರ್ ಆಗಿ ಬಂದಿದ್ದೀನಿ ನಿಮ್ಗೆ ಹೇಳಬೇಕು ಅಂತೇಳಿ ಅದಕ್ಕೂ ಮೊದಲು ನೀವು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ ಐಕಾನ್ ನ ಹಿಟ್ ಮಾಡಿ ನೋಟಿಫಿಕೇಶನ್ಸ್ ಎನ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟ್ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ನೀವು ಬುದ್ಧಿವಂತರಾಗ್ಬೋದು ಶ್ರೀಮಂತರಾಗ್ಬೋದು ಹಾಗೆಯೇ ಈ ವಿಡಿಯೋನ ನಿಮ್ಗೆ ಬೇಕಾದವರಿಗೆ ನಿಮ್ಮವರಿಗೆ ಶೇರ್ ಮಾಡಿ ಅವರು ಬುದ್ಧಿವಂತರಾಗಲಿ ಅವರು ಶ್ರೀಮಂತರಾಗಲಿ ಸೊ ಹಾಗಾದರೆ ಇವತ್ತು ನಾವು ಕಲಿಯ ಹೊರಟಿರೋದು ನಮಗೆ ಹದಿನೈದು ಲಕ್ಷ ತನಕ ಸ್ಯಾಲ್ರಿ ಇನ್ಕಮ್ ಇದ್ದರೆ ಒಂದೇ ಒಂದು ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋದು ಹೇಗಪ್ಪ ಎಲ್ಲರಿಗೂ ಇದು ಸಾಧ್ಯ ಆಗೋಲ್ಲ ಯಾಕಂದರೆ ಕೆಲವು ಬೆನಿಫಿಟ್ಸು ಕೆಲವರಿಗೆ ಮಾತ್ರ ಬರುತ್ತೆ ಬಟ್ ನಾನು ಬ್ರಾಡರ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಇದನ್ನೆಲ್ಲ ನೀವು ಕೂಡ ಕನ್ಸಿಡರ್ ಮಾಡ್ಕೋಬೋದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರು ಅದನ್ನು ಅಪ್ಲೈ ಮಾಡ್ಬೋದು ಸೊ ಹಾಗಾದರೆ ಹೇಗೆ ನಂಬರ್ ಒನ್ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಒಟ್ಟು ವರ್ಷದ ಸಂಬಳ ಇದೆ ನಿಮ್ಮ ಸಂಬಳ ಆ ಹದಿನೈದು ಲಕ್ಷ ರೂಪಾಯಿ ಸಂಬಳದಲ್ಲಿ ಕೆಲವಷ್ಟು ಸ್ಟ್ಯಾಂಡರ್ಡ್ ಆಗಿ ನೀವು ಡಿವರ್ಟ್ ಮಾಡ್ಕೊತ ಹೋಗ್ಬೋದು ಒಂದು ಸ್ಯಾಲ್ರಿ ಅವರಿಗೆ ಸರ್ಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಐವತ್ತು ಸಾವಿರ ಕೊಟ್ಬಿಟ್ಟಿದೆ ಅದು ತೆಗ್ದುಬಿಡಿ ಹದಿನೈದು ಲಕ್ಷದಲ್ಲಿ ಈಗ ಹದಿನಾಲ್ಕೂವರೆ ಲಕ್ಷ ಆಯಿತು ಅಲ್ವಾ ಹದಿನೈದು ಲಕ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಅಂದರೆ ನಿಮ್ಗೀಗ ಟ್ಯಾಕ್ಸಬಲ್ ಇನ್ಕಮ್ ಹದಿನಾಲ್ಕೂವರೆ ಲಕ್ಷ ಆಯಿತು ನೆನ್ಪಲ್ಲಿ ಇಟ್ಕೊಳ್ಳಿ ಸ್ಟ್ಯಾಂಡರ್ಡ್ ಡಿಡಕ್ಷನಿಗೆ ನೀವು ಯಾವುದು ರೀಸನ್ ಕೊಡುವ ಅವಶ್ಯಕತೆ ಅಲ್ಲ ಬಿಲ್ಸು ಮತ್ತೊಂದು ಅದರ ಅವಶ್ಯಕತೆ ಇಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಡೈರೆಕ್ಟಾಗಿ ಐವತ್ತು ಸಾವಿರ ರೂಪಾಯಿ ಹೋಯಿತು ಇದು ಇತ್ತಲ್ಲ ಲೀವ್ ಟ್ರಾವೆಲ್ ಅಲವೆನ್ಸು ಕನ್ವೆಯನ್ಸ್ ಅಲವೆನ್ಸು ಮೆಡಿಕಲ್ ರಿಇಂಬರ್ಸ್ಮೆಂಟ್ಸು ಅದ್ರ ಬದಲಾಗಿ ಕೊಟ್ಟಿದ್ದಾರೆ ಸೊ ಐವತ್ತು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸ್ಟ್ರೈಟ್ ಹೋಯಿತು ನಿಮ್ಮ ಹತ್ರ ಇನ್ನು ಉಳಿದಿರೋ ಟ್ಯಾಕ್ಸಬಲ್ ಇನ್ಕಮ್ ಹದಿನಾಲ್ಕೂವರೆ ಲಕ್ಷ ಈಗ ಏ ಟಿ ಸಿಯಲ್ಲಿ ಸೆಕ್ಷನ್ ಏ ಟಿ ಸಿಯಲ್ಲಿ ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ಇನ್ಕಮ್ ಇದ್ರೆ ಆಟೋಮೆಟಿಕಲಿ ಕವರ್ ಆಗುತ್ತೆ ಏನು ಬರುತ್ತಿದ್ರಲ್ಲಿ ನಿಮ್ಮ ಕಂಪ್ನಿಯಲ್ಲಿ ಡಿಡಕ್ಟ್ ಮಾಡ್ತಾರಲ್ಲ ಪಿ ಎಫ್ ಒ ಅದು ಬರುತ್ತೆ ನೀವು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಬರುತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಟರ್ಮ್ ಇನ್ಶೂರೆನ್ಸು ಎಂಡೋಮೆಂಟ್ ಪ್ಲಾನು ಯುಲಿಪ್ ಪ್ಲಾನ್ ತೊಗೊಂಡಿರ್ತಲ್ಲ ಆದರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ ಇ ಎಲ್ ಎಸ್ ಎಸ್ ಸ್ಕೀಮ್ಸಲ್ಲಿ ಲಿಂಕ್ ಲಿಂಕ್ಡ್ ಸ್ಕೀಮ್ಸ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಇ ಎಲ್ ಎಸ್ ಎಸ್ನ ಇನ್ವೆಸ್ಟ್ಮೆಂಟ್ ಬರುತ್ತೆ ಆಮೇಲೆ ನೀವು ಒಂದು ವೇಳೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದೂವರೆ ಲಕ್ಷ ತನಕ ಅದು ಬರುತ್ತೆ ಸೊ ಇದೆಲ್ಲ ನಿಮಗೆ ಸೆಕ್ಷನ್ ಏಯ್ಟಿ ಅಲ್ಲಿ ಬರುತ್ತೆ ಇದು ಇದು ಇಷ್ಟು ಅಲ್ಲದೆ ಮತ್ತೆ ನಿಮಗೆ ಈ ಫೈವ್ ಇಯರ್ ಲಾಕಿ ಎಫ್ ಡಿ ಬರುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ನಿಮಗೆ ಸಿ ಸಿಯಲ್ಲಿ ಬೆನಿಫಿಟ್ ಬರುತ್ತೆ ಆಮೇಲೆ ಹೋಮ್ ಲೋನ್ ತಗೊಂಡಿದ್ದು ಹೋಮ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ರೀಪೇಮೆಂಟ್ ಮಾಡಿದರೆ ಅದು ಬರುತ್ತೆ ಮಕ್ಕಳ ಟ್ಯೂಷನ್ ಫೀಸ್ ಬರುತ್ತೆ ಇದೆಲ್ಲ ಸೆಕ್ಷನ್ ಎ ಸಿ ಅಲ್ಲಿ ಬರುತ್ತೆ ಹಾಗಾಗಿ ಒಂದೂವರೆ ಲಕ್ಷ ತಲೆ ಬಿಸಿನೇ ಇಲ್ಲ ಒಂದೂವರೆ ಲಕ್ಷ ಹೋಯ್ತಾಗಾದ್ರೆ ಸೊ ನೋಡಿ ಈಗ ಹದಿನೈದು ಲಕ್ಷದಲ್ಲಿ ಐವತ್ತು ಸಾವಿರ ಸ್ಟ್ಯಾಂಡರ್ಡ್ ಅಕ್ಷನ್ ಹೋಯ್ತು ಒಂದೂವರೆ ಲಕ್ಷ ಏ ಟಿ ಸಿ ಹೋಯ್ತು ಸೊ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಈಗ ಹದಿಮೂರು ಲಕ್ಷಕ್ಕೆ ಬಂದಿದೆ ಈಗ ಹದಿಮೂರು ಲಕ್ಷದಿಂದ ನಾವು ಐದು ಲಕ್ಷಕ್ಕೆ ತರಬೇಕು ಇನ್ನೇನು ಮಾಡ್ಬೋದು ಪ್ರಯತ್ನ ಮಾಡೋಣ ಈಗ ಸೊ ನೆಕ್ಸ್ಟು ನೀವು ಒಂದು ವೇಳೆ ಹೋಮ್ ಲೋನ್ ತಗೊಂಡಿದ್ರೆ ನಿಮ್ಮ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಇದೆಯಲ್ಲ ಎರಡು ಲಕ್ಷ ತನಕ ಟ್ಯಾಕ್ಸ್ ಫ್ರೀ ಸೊ ಅಲ್ಲಿಗೆ ಒಂದು ವೇಳೆ ನೀವು ಇಪ್ಪತ್ತೈದು ಲಕ್ಷ ಹೋಮ್ ಲೋನ್ ತೊಗೊಂಡಿದ್ರೆ ಎರಡು ಲಕ್ಷ ವರ್ಷಕ್ಕೆ ಇಂಟ್ರೆಸ್ಟ್ ಬಂದೇ ಬರುತ್ತೆ ಸೊ ನೀವು ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಹೋಮ್ ಲೋನ್ ತೊಗೊಂಡಿರಿ ಅಂದರೆ ಎರಡು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಬರುತ್ತೆ ಸೊ ಅಲ್ಲಿಗೆ ಎರಡು ಲಕ್ಷ ಅದು ಹೋಯಿತು ಅಂದರೆ ಹನ್ನೊಂದು ಲಕ್ಷ ಉಳಿತು ಇನ್ನೂ ಆರು ಲಕ್ಷ ಇದೆ ನಮಗೀಗ ಎಕ್ಸ್ಟ್ರಾ ಐದು ಲಕ್ಷ ತನಕ ಬಂದುಬಿಟ್ರೆ ನಾವು ಆಮೇಲೆನು ಟ್ಯಾಕ್ಸ್ ಕಟ್ಟೋದು ಅವಾಯ್ಡ್ ಮಾಡ್ಬೋದು ಸೊ ಹಾಗಾಗಿ ಇನ್ನು ಆರು ಲಕ್ಷ ಏನು ಕಡಿಮೆ ಮಾಡ್ಬೋದು ಯೋಚನೆ ಮಾಡೋಣ ಸೊ ನಿಮ್ಗೀಗ ಮೂರು ಐಟಮ್ ಇಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಏ ಟಿ ಸಿ ಒಂದೂವರೆ ಲಕ್ಷ ಆಮೇಲೆ ಇಂಟ್ರೆಸ್ಟ್ ಆನ್ ಹೋಮ್ ಲೋನು ಎರಡು ಲಕ್ಷ ಹನ್ನೊಂದು ಲಕ್ಷಕ್ಕೆ ಬಂದು ನಿಲ್ತು ಈಗ ಸರ್ಕಾರ ಏನು ಹೇಳಿದೆ ಅಂದರೆ ನೀವು ವಾಲಂಟರಿಯಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಇನ್ನು ಐವತ್ತು ಸಾವಿರ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು ಕೂಡ ನಿಮ್ಗೆ ಸೆಕ್ಷನ್ ಅದು ಕೂಡ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಸೊ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅದು ಐವತ್ತು ಸಾವಿರ ಸೊ ನಾನೀಗ ಆ ಐವತ್ತು ಸಾವಿರ ತೆಗೆದ್ರೆ ಒಟ್ಟು ಉಳಿದಿರೋದು ಈಗ ನಿಮಗೆ ಹತ್ತೂವರೆ ಲಕ್ಷ ಈಗ ಹತ್ತೂವರೆ ಲಕ್ಷದಿಂದ ಐದು ಲಕ್ಷಕ್ಕೆ ಬರಬೇಕು ಇನ್ನೂ ಐದೂವರೆ ಲಕ್ಷ ಹೋಗಬೇಕಾಗಿದೆ ನಾನು ನಿಮ್ಗೆ ಹೇಳಿದ್ದೆ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮ್ಮ ತಂದೆ ತಾಯಿ ಅವರಿಗಿದ್ರೆ ಸೀನಿಯರ್ ಸಿಟಿಸನ್ಸ್ ಇದ್ದರೆ ಅವರಿಗೆ ನೀವು ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಕಡಿದ್ರೆ ಅದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಪ್ಲಸ್ ನಿಮ್ಮ ಗಂಡ ಹೆಂಡತಿ ಎರಡು ಮಕ್ಕಳು ಅವರಿಗೆ ಇಪ್ಪತ್ತೈದು ಸಾವಿರ ತನಕ ಸೊ ಹತ್ತಿರ ಎಪ್ಪತ್ತೈದು ಸಾವಿರ ತನಕ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಏಟಿ ಡಿಯಲ್ಲಿ ಸೊ ನಾ ಏಯ್ಟಿ ಡಿಯಲ್ಲಿ ಎಪ್ಪತ್ತೈದು ಸಾವಿರ ಡಿಡಕ್ಟ್ ಮಾಡಿದರೆ ನೀವು ಕಟ್ಟಬೇಕು ಈಗ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಬರುತ್ತೆ ಹದಿನೈದು ಲಕ್ಷ ನಿಮ್ಮ ಟ್ಯಾಕ್ಸೆಬಲ್ ಇನ್ಕಮ್ ಇದ್ದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಹೋಯಿತು ಏ ಟಿ ಸಿಯಲ್ಲಿ ಒಂದೂವರೆ ಲಕ್ಷ ಹೋಯಿತು ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಎರಡು ಲಕ್ಷ ಹೋಯಿತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಐವತ್ತು ಸಾವಿರ ಹೋಯಿತು ಏಟಿ ಡಿಯಲ್ಲಿ ಎಪ್ಪತ್ತೈದು ಸಾವಿರ ಹೋಯಿತು ಈಗ ಟ್ಯಾಕ್ಸಬಲ್ ಇನ್ಕಮ್ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಬಂದು ನಿಂತಿದೆ ಇನ್ನೂ ಕಡಿಮೆ ಮಾಡಬೇಕಲ್ಲ ನೀವೀಗ ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನೀವೀಗ ಹೋಮ್ ಲೋನ್ ತಗೊಂಡಿದ್ದೀರಿ ನೀವು ಹೋಮ್ ಲೋನಿಗೆ ಸೆಕ್ಷನ್ ಏಯ್ಟಿ ಸಿ ಎಲ್ಲೋ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ರೀಪೇಮೆಂಟನ್ನು ಮತ್ತು ಸೆಕ್ಷನ್ ಟ್ವೆಂಟಿ ಫೋರ್ ಬಿ ಅಲ್ಲಿ ಇಂಟ್ರೆಸ್ಟ್ ಪೇಮೆಂಟನ್ನು ಕ್ಲೈಮ್ ಮಾಡ್ತಾಯಿದ್ದೀರಿ ಆದರೆ ಹೆಚ್ಚಾರೇನು ಕ್ಲೈಮ್ ಮಾಡ್ಬೋದಾ ಎ ಮತ್ತು ಹೋಮ್ ಲೋನಿಂದು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡನ್ನೂ ಒಟ್ಟಿಗೆ ಕ್ಲೈಮ್ ಮಾಡೋಕೆ ಸಾಧ್ಯ ಇದೆಯಾ ಸಾಧ್ಯ ಇದೆ ಯಾವಾಗ ಅಂದರೆ ನೀವು ಎಲ್ಲಿ ಮನೆ ತಗೊಂಡಿರ್ತೀರಲ್ಲ ಆ ಮನೆ ಅರುವತ್ತೆಪ್ಪತ್ತು ಕಿಲೋಮೀಟ್ರು ದೂರದಲ್ಲಿದ್ದು ನಿಮ್ಮ ಆಫೀಸಿಂದ ನಿಮ್ಮ ವರ್ಕ್ ಪ್ಲೇಸಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಇದ್ದು ಅಥವಾ ಮತ್ತೊಂದು ಸಿಟಿಯಲ್ಲಿದ್ದು ನೀವು ಎರಡೂ ಸಿಟಿಯಲ್ಲಿ ಕಮ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಇದ್ದಾಗ ಅಂದರೆ ನಿಮ್ಮ ಮನೆ ಒಂದು ಊರಲ್ಲಿದೆ ಅಥವಾ ನಿಮ್ಮ ಮನೆ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಿಮ್ಮ ಆಫೀಸ್ ಮತ್ತೊಂದು ಕಡೆ ಇದೆ ಹಾಗಾಗಿ ನೀವು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಈ ಮನೆಯನ್ನು ಬಾಡಿಗೆಗೆ ಕೊಡ್ತೀರಿ ಅಥವಾ ನಿಮ್ಮ ರಿಲೇಟಿವ್ಸೋ ಫ್ಯಾಮಿಲಿಯರೋ ಯಾರೋ ಇನ್ನೊಬ್ರು ಇರ್ತಾರಲ್ಲಿ ಹಾಗಿದ್ದರೆ ಹಾಗಿದ್ದರೂ ಕೂಡ ನೀವು ಎರಡನ್ನೂ ಕ್ಲೈಮ್ ಮಾಡ್ಬೋದು ಹೆಚ್ಚಾರೇನು ಕ್ಲೈಮ್ ಮಾಡ್ಬೋದು ಮತ್ತು ನಿಮ್ಮ ಹೋಮ್ ಲೋನ್ ಇಂಟ್ರೆಸ್ಟನ್ನು ಮತ್ತೆ ನಿಮ್ಮ ಹೋಮ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಎರಡನ್ನೂ ಕ್ಲೇಮ್ ಮಾಡ್ಬೋದು ಹಾಗೆ ಮಾಡಿದರೆ ಹಾಗೆ ಮಾಡಿದರೆ ಮಾತ್ರ ಹದಿನೈದು ಲಕ್ಷ ಆದಾಯ ಇದ್ದವರಿಗೆ ಸಾಮಾನ್ಯವಾಗಿ ಮೂರು ಮುಕ್ಕಾಲು ಲಕ್ಷ ಹೆಚ್ಚಾರೆ ಬರುತ್ತೆ ಹದಿನೈದು ಲಕ್ಷ ವರ್ಷದ ಆದಾಯ ಇದ್ದರೆ ಜಾಸ್ತಿನೇ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ ಹೆಚ್ಚಾರೆ ಅಂತ ಹೇಳ್ತೀನಿ ನೀವು ಹೌಸ್ ರೆಂಟ್ ಅಲೋವೆನ್ ಸರ್ ಏನು ಕಂಪ್ನಿಗಳು ಹ್ಯಾ ಡಿಸೈಡ್ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಒಟ್ಟು ಆದಾಯ ವರ್ಷದ ಆದಾಯ ಹದಿನೈದು ಲಕ್ಷ ಇದ್ದರೆ ನಿಮ್ಮ ಬೇಸ್ ಪೇ ಬೇಸಿಕ್ ಸ್ಯಾಲ್ರಿ ಅಂತ ಇರುತ್ತಲ್ಲ ಅದು ಅರ್ಧ ಇರುತ್ತೆ ಏಳುವರೆ ಲಕ್ಷ ಅಥವಾ ಎಂಟು ಲಕ್ಷ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಇರುತ್ತೆ ಐವತ್ತೇ ಪರ್ಸೆಂಟ್ ಇಟ್ಕೊಂಡ್ರೂ ಏಳುವರೆ ಲಕ್ಷ ಆಗುತ್ತೆ ಆ ಬೇಸಿಕ್ ಪೇಯ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚರ್ ಎ ಅಂತ ಕೊಡ್ತಾರೆ ಐವತ್ತು ಪರ್ಸೆಂಟ್ ಕೊಟ್ಟರೆ ಮೂರು ಮುಕ್ಕಾಲು ಲಕ್ಷ ಸ್ವಲ್ಪ ಕಡಿಮೆ ಕೊಟ್ಟರೆ ನಲ್ವತ್ತು ಮೂರುವರೆ ಲಕ್ಷನ ಇಟ್ಕೊಳ್ಳಿ ಸೊ ನಿಮ್ಗೀಗ ಹೆಚ್ ಆರ್ ಹೆಚ್ಚಾರೆಯನ್ನು ನೀವು ಕ್ಲೈಮ್ ಮಾಡಬೇಕು ಅಂದರೆ ಹೆಚ್ ಆರ್ ಎ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತೇ ಇದೆ ಒಂದು ಆ್ಯಕ್ಚುಲ್ ಹೆಚ್ ಆರ್ ಎ ರಿಸೀವ್ಡು ಎರಡು ರೆಂಟ್ ಪೇಯ್ಡ್ ಇನ್ ಎಕ್ಸಸ್ ಆಫ್ ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಸ್ಯಾಲ್ರಿ ತರ್ಡು ಫಿಫ್ಟಿ ಪರ್ಸೆಂಟ್ ಆಫ್ ದ ಬೇಸಿಕ್ ಸ್ಯಾಲ್ರಿ ಇದರಲ್ಲಿ ಯಾವುದು ಕಡಿಮೆ ಅದನ್ನು ನೀವು ಅಪ್ಲಿಕೇಬಲ್ ಆಗುತ್ತೆ ಸೊ ನಿಮಗೆ ಒಂದು ವೇಳೆ ನೀವು ರೆಂಟ್ ಜಾಸ್ತಿ ಕೊಡ್ತಾ ಇದ್ರೆ ಅಂದರೆ ನೀವು ರೆಂಟನ್ನು ಯಾವುದೋ ಊರಲ್ಲಿದೆ ನೀವು ಅಲ್ಲಿ ರೆಂಟ್ ಜಾಸ್ತಿ ಕೊಡ್ತಾ ಇದ್ದೀರಿ ರೆಂಟ್ ಜಾಸ್ತಿ ಕೊಡ್ತಾ ಇದ್ದರೆ ನೀವು ಮೂರುವರೆ ಲಕ್ಷದ ತನಕ ನೀವು ಹೆಚ್ಚಾರೇ ಕ್ಲೈಮ್ ಮಾಡ್ಬೋದು ಸೊ ನಾನೀಗ ಏನು ಮಾಡ್ತೀನಿ ಹೆಚ್ಚಾರೇನು ಕೂಡ ಮೂರುವರೆ ಲಕ್ಷ ಮೈನಸ್ ಮಾಡ್ತೀನಿ ಸೊ ಎ ಮೂರುವರೆ ಲಕ್ಷ ನಾನು ಮೈನಸ್ ಮಾಡಿದರೆ ಎಷ್ಟು ಉಳಿತೀಗ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಆಯಿತು ಅಂದರೆ ಹದಿನೈದು ಲಕ್ಷ ಒಟ್ಟು ನಮ್ಮ ಆದಾಯ ಅದರಲ್ಲಿ ಈಗ ಟ್ಯಾಕ್ಸಬಲ್ ಇನ್ಕಮ್ ಆರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಬಂದು ನಿಲ್ತು ಇನ್ನು ಭಾಳ ಕಷ್ಟ ಉಂಟು ಇನ್ನು ಹುಡುಕ್ಬೇಕು ನಾವು ಸೊ ನಾನು ಇಲ್ಲಿ ತನಕ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಹೋಗಿ ನೋಡಬೇಕಾಗತ್ತೆ ನಾನು ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಮ್ಮ ಮನಿ ಡಾಕ್ಟರ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಹೇಳ್ತಾರೆ ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮುಂದೆ ಹೋಗೋಣ ಆರು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ಮ ಟ್ಯಾಕ್ಸಿಬಲ್ ಇನ್ಕಮ್ ಆಗಿದೆ ಈಗ ನಿಮ್ಮ ಮಗನಿಗೋ ಮಗಳಿಗೋ ನಿಮಗೋ ಅಥವಾ ನಿಮ್ಮ ತಮ್ಮಂಗೋ ತಂಗಿಗೋ ನೀವು ಎಜುಕೇಷನ್ ಲೋನ್ ತೊಗೊಂಡಿದ್ದೀರಿ ತುಂಬ ಎಜುಕೇಷನ್ ಲೋನ್ ತಗೊಂಡ್ರೆ ಐದು ಲಕ್ಷ ರೂಪಾಯಿ ಎಜುಕೇಷನ್ ಲೋನ್ ತಗೊಂಡ್ರೆ ವರ್ಷಕ್ಕೆ ಏನಿಲ್ಲ ಅಂದರೂ ಅರವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಎಜುಕೇಷನ್ ಲೋನ್ ತಗೊಂಡ್ರೆ ಹನ್ನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಆಗುತ್ತೆ ಐವತ್ತು ಸಾವಿರ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳಿ ಸೆಕ್ಷನ್ ಏಯ್ಟಿ ಇಯಲ್ಲಿ ಅದು ನಿಮಗೆ ಎಕ್ಸೆಮ್ಷನ್ ಆಗುತ್ತೆ ಸೊ ಅದು ಐವತ್ತು ಸಾವಿರ ಹೋಯಿತು ಅಲ್ಲಿಗೆ ನಿಮ್ಮ ಟ್ಯಾಕ್ಸೆಬಲ್ ಈಗ ಐದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಬಂದು ನಿಂತಿದೆ ಇನ್ನು ನೀವು ಪ್ರತಿ ವರ್ಷ ಡೊನೇಷನ್ ಮಾಡ್ತೀರಿ ದೇವಸ್ಥಾನಕ್ಕೆ ಡೊನೇಷನ್ ಕೊಡ್ಬೋದು ಅಥವಾ ನೀವು ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಡ್ಬೋದು ಅಥವಾ ನೀವು ನಿಮ್ಮ ಯಾವುದೋ ಒಂದು ಸ್ಕೂಲಿಗೋ ಕಾಲೇಜಿಗೋ ಡೊನೇಷನ್ ಕೊಡ್ತೀರಿ ಅಥವಾ ಯಾವುದೋ ಒಂದು ಈಗ ಬ ಬ್ಲೈಂಡ್ ಮಕ್ಕಳಿಗೆ ಪಾಠ ಮಾಡುವಂಥ ಆರ್ಫನೇಜು ಅಥವಾ ಇನ್ಯಾವುದೋ ಒಂದು ಕೊಡ್ತೀರಿ ಏನು ಡೊನೇಷನ್ ಕೊಡ್ತೀರಲ್ಲ ಆ ಡೊನೇಷನ್ಸು ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ ಕೆಲವು ಡೊನೇಷನ್ಸು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟರೆ ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂದರೆ ನೀವು ಏಯ್ಟಿ ಜಿಯಲ್ಲಿ ನೀವು ಡೊನೇಷನ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ನೀವು ಲೆಟ್ಸೆ ಒಂದು ಐವತ್ತು ಸಾವಿರ ಡೊನೇಷನ್ ಕೊಟ್ಟರೆ ಕೆಲವರಲ್ಲಿ ಇಪ್ಪತ್ತೈದು ಸಾವಿರ ಟ್ಯಾಕ್ಸ್ ಬೆನಿಫಿಟ್ ಕ್ಲೈಮ್ ಮಾಡ್ಬೋದು ಇನ್ನು ಕೆಲವರಲ್ಲಿ ಐವತ್ತು ಸಾವಿರ ಟ್ಯಾಕ್ಸ್ ಬೆನಿಫಿಟ್ ಕ್ಲೈಮ್ ಮಾಡ್ಬೋದು ಹಾಗೆ ಮಾಡಿದರೆ ಲೆಟ್ಸೆ ನೀವು ವರ್ಷದಲ್ಲಿ ಐವತ್ತು ಸಾವಿರ ದಾನ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಹಾಗೆ ಮಾಡಿದರೆ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಐದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಬಂದು ನಿಲ್ತು ಈಗ ಇನ್ನು ಎರಡಿದೆ ಬೆನಿಫಿಟ್ಸು ಒಂದು ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಸೇಬಲ್ಡ್ ಡಿಪೆಂಡೆಂಟ್ಸ್ ಇದ್ದರೆ ಡಿಸೇಬಲ್ಡ್ ಡಿಪೆಂಡೆಂಟ್ಸ್ ಅಂದರೆ ಸ್ವಲ್ಪ ಅಂಗವಿಕಲರಾಗಿ ಕ ಏನೋ ಏನೋ ಒಂದು ಚಾಲೆಂಜಿಂಗ್ ಆಗಿದ್ದು ಅವರು ಅದರಲ್ಲಿ ಎರಡು ಥರ ಇದೆ ಒಂದು ಒಂದು ಏಯ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಡಿಸೆಬ್ಲಿಟಿ ಏಯ್ಟಿ ಪರ್ಸೆಂಟ್ ಡಿಸೆಬ್ಲಿಟಿ ಅಂದರೆ ಕೈಯೋ ಕಾಲೋ ಏನೋ ಹೋಗಿರುತ್ತೆ ಅಥವಾ ಕಣ್ಣೋ ಏನೋ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ ಏಯ್ಟಿ ಪರ್ಸೆಂಟ್ ಡಿಸೆಬ್ಲಿಟಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅವ್ರಿಗೆ ಏನೂ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಅಗೈನ್ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಏಯ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇದ್ದರೆ ಎಪ್ಪತ್ತೈದು ಸಾವಿರ ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡಿಸೆಬಿಲಿಟಿ ಇದ್ದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ನಾನೀಗ ಅದೊಂದು ಎಪ್ಪತ್ತೈದು ಸಾವಿರ ಮಾಡ್ತೀನಿ ರೀ ಹೀಗೆ ಮಾಡಿದರೆ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಈಗ ನಾಲ್ಕೂವರೆ ಲಕ್ಷಕ್ಕೆ ಬಂತು ಒಂದು ವೇಳೆ ಈಗ ಎಜುಕೇಷನ್ ಲೋನ್ ಇಲ್ಲ ಅಂದರೂ ಇದಾಗತ್ತೆ ಅಥವಾ ನೀವು ಡೊನೇಷನ್ ಕಟ್ಟಿಲ್ಲ ಅಥವಾ ನಿಮಗೆ ನೀವು ಡೊನೇಷನ್ ಯಾಕೆ ಕೊಡ್ತೀರಿ ಹೇಳಿ ದಾನ ಮಾಡಬೇಕು ಅಂತ ಅಲ್ವಾ ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬರು ಫಿಸಿಕಲಿ ಚಾಲೆಂಜ್ ಇದ್ದರೆ ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ದೊಡ್ಡದಾನ ಅಲ್ವಾ ಸೊ ಹಾಗಾಗಿ ಅದು ಮಾಡಿದರೂ ನೀವು ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ ಈಗ ನಿಮ್ಮ ನಿಮ್ಮ ಟ್ಯಾಕ್ಸೆಬಲ್ ಇನ್ಕಮ್ ನಾಲ್ಕೂವರೆ ಲಕ್ಷಕ್ಕೆ ಬಂದು ಆಗೋಯಿತು ಆ್ಯಕ್ಚುಲಿ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಟ್ಯಾಕ್ಸ್ ಕಟ್ಟೋದೇ ಬೇಡ ಗೊತ್ತುಂಟಲ್ಲ ಸೊ ಹಾಗಾಗಿ ನಿಮ್ಮ ಟ್ಯಾಕ್ಸೆಬಲ್ ಇನ್ಕಮ್ ಈಗ ನಾಲ್ಕೂವರೆ ಲಕ್ಷಕ್ಕೆ ಬಂದಿದೆ ಇಷ್ಟೇ ಅಲ್ಲ ಇನ್ನೂ ಇದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆ ವರ್ಷ ಯಾರೋ ಒಬ್ಬರಿಗೆ ಕ್ರಿಟಿಕಲ್ ಇಲ್ನೆಸ್ ಏನೋ ಒಂದು ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ ಅಥವಾ ಈಗ ಹಾರ್ಟ್ ಪ್ರಾಬ್ಲಮ್ ಅಥವಾ ಏನೋ ಒಂದು ಆಗಿದ್ದರೆ ಅದಕ್ಕೆ ನಿಮಗೆ ಸರ್ಟಿಫಿಕೇಟ್ಸ್ ಇದ್ದರೆ ನೀವು ಸೆಕ್ಷನ್ ಏಯ್ಟಿ ಡಿ ಡಿ ಬಿ ಅಲ್ಲಿ ನಲ್ವತ್ತು ಸಾವಿರ ಕ್ಲೈಮ್ ಮಾಡ್ಬೋದು ನಾರ್ಮಲ್ಗೆ ಆದರೆ ಸೀನಿಯರ್ ಸಿಟಿಸನ್ ಆಗಿದ್ರೆ ಅರುವತ್ತು ಸಾವಿರ ಸೂಪರ್ ಸೀನಿಯರ್ ಸಿಟಿಸನ್ ಆದರೆ ಎಂಬತ್ತು ಸಾವಿರ ಅಂದರೆ ಅದೊಂದು ನಲ್ವತ್ತು ಸಾವಿರ ಕ್ಲೈಮ್ ಮಾಡಿದರೆ ನಿಮ್ಮ ಟ್ಯಾಕ್ಸೆಬಲ್ ಇನ್ಕಮ್ ನಾಲ್ಕು ಲಕ್ಷದ ಹತ್ತು ಸಾವಿರ ಆಗುತ್ತೆ ನಾನು ಅದು ಕೂಡ ಕೆಲೋದೆಲ್ಲ ನಾನು ಫುಲ್ ಲಿಮಿಟ್ ತೊಗೊಂಡಿಲ್ಲ ಫುಲ್ ತಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಸರ್ಕಾರ ಏನು ಹೇಳುತ್ತೆ ನಿಮ್ಮ ಟ್ಯಾಕ್ಸೆಬಲ್ ಇನ್ಕಮ್ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಎರಡೂವರೆಯಿಂದ ಐದು ಲಕ್ಷದ ಆದಾಯಕ್ಕೇನು ಐದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಿತ್ತಲ್ಲ ಅದು ಕಟ್ಟುವ ಅವಶ್ಯಕತೆ ಇಲ್ಲ ಅಂದರೆ ರಿಬೇಟ್ ಸಿಗುತ್ತೆ ಅಲ್ಲಿಗೆ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಐದು ಲಕ್ಷಕ್ಕಿಂತ ಕಡಿಮೆ ಆಯಿತು ಅಂದರೆ ಎಷ್ಟಾಯ್ತು ಈಗ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಝೀರೋ ಹದಿನೈದು ಲಕ್ಷ ಆದಾಯ ಇದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿ ಝೀರೋ ಪ್ರಾಬ್ಲಮ್ ಇಷ್ಟೇ ಕಂಟ್ರಿ ನಮ್ಮ ದೇಶದಲ್ಲಿ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ದುಡಿಮೆ ಮಾಡೋರು ಇರೋದು ಬರೀ ಒಂದು ಎರಡು ಪರ್ಸೆಂಟ್ ಅಷ್ಟೆ ಬರೀ ಎರಡು ಪರ್ಸೆಂಟು ನಮ್ಮ ದೇಶದ ನೂರ ಮೂವತ್ತು ಕೋಟಿಯಲ್ಲಿ ಬರೀ ಒಂದೂವರೆ ಎರಡು ಕೋಟಿ ಜನ ಮಾತ್ರ ಹದಿನೈದು ಲಕ್ಷಕ್ಕಿಂತ ಫೀಶಿಯಲ್ಲಿ ಜಾಸ್ತಿ ದುಡಿತಾರೆ ಉಳಿದೋರೆಲ್ಲ ಪಾಪ ಅದಕ್ಕಿಂತ ಕಡಿಮೆನೇ ದುಡಿಯೋರು ಅಂದರೆ ಸರ್ಕಾರ ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ ರೇಟ್ಸನ್ನು ನೀವು ಹೇಳಿದರೆ ಪ್ರಾಬ್ಲಮ್ ಏನಂದರೆ ನಾವು ಏ ನಾವು ಮೂವತ್ತು ಪರ್ಸೆಂಟ್ ಕಟ್ಟಬೇಕು ಅಥವಾ ಸರ್ಚಾರ್ಜ್ ಸೇರಿ ಮೂವತ್ತೈದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಕೋತೀವಿ ಹೊರತು ಆದರೆ ಎಷ್ಟು ಜನ ಅದಕ್ಕೆ ಬರ್ತಾರೆ ಅಂತ ಯಾರು ಯೋಚನೆ ಮಾಡಲ್ಲ ಮತ್ತು ಈ ಎಲ್ಲ ಬೆನಿಫಿಟ್ಸನ್ನು ಯಾರೂ ಹೋಗಲ್ಲ ನೀವು ಇದನ್ನೆಲ್ಲ ಮೈನಸ್ ಮಾಡಿದ್ರಿಂದ ನಿಮ್ಗೆ ಟ್ಯಾಕ್ಸೇ ಇಲ್ವಲ್ಲ ಈಗ ನಾನು ಹದಿನೈದು ಲಕ್ಷದ ಮೇಲೆ ಬರೀ ಹತ್ತು ಪರ್ಸೆಂಟ್ ಕಟ್ಟಿದ್ರು ಒಂದೂವರೆ ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿತ್ತು ಈಗ ಈ ಎಲ್ಲ ಬೆನಿಫಿಟ್ಸನ್ನು ಯೂಸ್ ಮಾಡಿಕೊಂಡ್ರೆ ನೀವು ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಬೇಡ ಹದಿನೈದು ಲಕ್ಷ ವರ್ಷಕ್ಕೆ ಆದಾಯ ಇದ್ರು ಕೂಡ ಸೊ ನಾ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ನೆನಪಲ್ಲಿ ಇಟ್ಕೊಳ್ಳಿ ನೀವು ಇದರಲ್ಲಿ ಮೇನ್ ಎರಡು ಬೆನಿಫಿಟ್ಸು ನಾನು ನಿಮಗೆ ಸ್ವಂತ ಮನೆಯೂ ಇದೆ ಅದಕ್ಕೆ ಲೋನ್ ತೊಗೊಂಡಿದ್ದೀರಿ ಪ್ಲಸ್ ಬಾಡಿಗೆ ಮನೆಯಲ್ಲಿ ಇದ್ದೀರಿ ಈ ಥರ ನಾನು ಅಜಂಪ್ಷನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರಿಂದ ಹದಿನೈದು ಲಕ್ಷ ಇಲ್ಲ ಅಂದರೆ ಪ್ರಾಬ್ಲಿ ನಿಮ್ಗೆ ಹನ್ನೆರಡು ಲಕ್ಷ ವರ್ಷದ ಆದಾಯ ಇದ್ರೂ ಕೂಡ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಬೇಡ ಆಗುತ್ತೆ ಸೊ ನೀವು ಇದನ್ನೆಲ್ಲ ಪಕ್ಕ ಲೆಕ್ಕ ಹಾಕ್ಕೊಳ್ಳಿ ಇದು ಇನ್ಕಮ್ ಟ್ಯಾಕ್ಸು ಆಲ್ಬರ್ಟ್ ಐನ್ಸ್ಟೀನ್ ಅವರೇ ಹೇಳಿದಂಗೆ ಭಾಳ ಕಷ್ಟದ ವಿಷಯ ಆದರೆ ನನ್ನ ಪ್ರಯತ್ನ ಏನಪ್ಪ ಅಂದರೆ ನಿಮಗೆ ಸಿಂಪ್ಲಿಫೈ ಆಗಿ ಬಹಳ ಈಸಿಯಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಆದರೆ ಇದನ್ನು ಫೈಲ್ ಮಾಡುವಾಗ ನೀವು ಇದನ್ನು ಫಿಲಪ್ ಮಾಡುವಾಗ ಫಾರ್ಮ್ ಫಿಲ್ ಅಪ್ ಮಾಡುವಾಗ ಅಥವಾ ಈ ಬೆನಿಫಿಟ್ಸ್ ಕ್ಲೈಮ್ ಮಾಡುವಾಗ ಅಷ್ಟು ಈಸಿ ಆಗೋಲ್ಲ ಆಗೇನಾದರೂ ನಿಮಗೆ ಕಷ್ಟ ಆದರೆ ನಮ್ಮ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟು ಪುನಿಗೆ ಕಾಲ್ ಮಾಡಿ ಸೊ ನಾನು ಇನ್ನೊಂದು ಸರಿ ನಿಮಗೆ ಸಮ್ಮರಿ ಹೇಳ್ತೀನಿ ಮುಗ್ಸೋಕ್ಕೂ ಮೊದಲು ನಿಮಗೆ ಹದಿನೈದು ಲಕ್ಷ ಆದಾಯ ಇದ್ದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಹೋಗುತ್ತೆ ಏ ಟಿ ಸಿಯಲ್ಲಿ ಒಂದೂವರೆ ಲಕ್ಷ ಹೋಗುತ್ತೆ ಅಲ್ಲಿಗೆ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಹದಿಮೂರು ಲಕ್ಷಕ್ಕೆ ಬರುತ್ತೆ ಈಗ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಎರಡು ಲಕ್ಷ ಮೈನಸ್ ಮಾಡಿದರೆ ನಿಮಗೆ ಹನ್ನೊಂದು ಲಕ್ಷಕ್ಕೆ ಬರುತ್ತೆ ಈಗ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಐವತ್ತು ಸಾವಿರ ಕಟ್ಟಿದರೆ ಹತ್ತೂವರೆ ಲಕ್ಷಕ್ಕೆ ಬರುತ್ತೆ ಅದಾದ ಮೇಲೆ ಸೆಕ್ಷನ್ ಏಯ್ಟಿ ಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ವಯಸ್ಸಾದ ತಂದೆ ತಾಯಿಗೆ ಎಪ್ಪತ್ತೈದು ಸಾವಿರ ತನಕ ಬರುತ್ತೆ ಅಲ್ಲಿಗೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಅದಾದ ಮೇಲೆ ಹೆಚ್ಚಾರೆ ಮೂರುವರೆ ಲಕ್ಷ ತನಕ ಕ್ಲೈಮ್ ಮಾಡ್ಬೋದು ಯಾವಾಗ ಅಂದರೆ ನಿಮ್ಮ ಮನೆ ನಿಮ್ಮ ಆಫೀಸ್ ಪಕ್ಕ ಇದೆ ನೀವು ಅದು ಸ್ವಂತ ಮನೆ ನೀವು ಇನ್ನೊಂದು ಬಾಡಿಗೆ ಮನೆಗಿದ್ದೀನಿ ಅಂದರೆ ಯಾರೂ ನಂಬಲ್ಲ ಹಾಗೆ ಮಾಡೋಕ್ಕೂ ಆಗೋಲ್ಲ ಹಾಗೆ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಡ್ತಾರೆ ಒಂದು ವೇಳೆ ನಿಮ್ಮ ಸ್ವಂತ ಮನೆ ನಿಮ್ಮ ಆಫೀಸ್ ನಿಮ್ಮ ವರ್ಕ್ ಲೊಕೇಶನ್ನಿಂದ ಸುಮಾರು ಒಂದು ಐವತ್ತೆಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಕಮ್ಯೂಟ್ ಮಾಡೋಕ್ಕೆ ಇಂಪಾಸಿಬಲ್ ಅಥವಾ ಮತ್ತೊಂದು ಸಿಟಿಯಲ್ಲಿದೆ ಅಲ್ಲಿಂದ ನೀವು ಡೈಲಿ ಕಮ್ಯೂಟ್ ಆಗಲ್ಲ ಅಂತ ಇದ್ದರೆ ಅವಾಗ ನೀವು ಎನೂ ಕ್ಲೈಮ್ ಮಾಡ್ಬೋದು ಹೌಸ್ ರೆಂಟ್ ಅಲೋವೆನ್ಸ್ನೂ ಕ್ಲೈಮ್ ಮಾಡ್ಬೋದು ಸೆಕ್ಷನ್ ಟ್ವೆಂಟಿ ಫೋರ್ ಬಿ ಅಲ್ಲಿ ಇಂಟ್ರೆಸ್ಟ್ ಆನ್ ಹೋಮ್ ಲೋನು ಸೆಕ್ಷನ್ ಏಯ್ಟಿ ಸಿಯಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ರೀಪೇಮೆಂಟ್ ಕೂಡ ಕ್ಲೈಮ್ ಮಾಡ್ಬೋದು ಸೊ ಅದು ನೆನ್ಪಲ್ಲಿ ಇಟ್ಕೊಳ್ಳಿ ಮೂರುವರೆ ಲಕ್ಷ ಹೆಚ್ಚಾರ್ ಎ ಅಲ್ಲಿಗೆ ನಿಮ್ದು ಟ್ಯಾಕ್ಸಬಲ್ ಇನ್ಕಮ್ ಆರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಬಂತು ನೆಕ್ಸ್ಟು ಎಜುಕೇಷನ್ ಲೋನ್ ಅಂದರೆ ನಿಮ್ಮ ಮಗ ಮಗಳು ತಮ್ಮನೋ ತಂಗಿನೋ ಅಥವಾ ನೀವು ಓದೋದಕ್ಕೋಸ್ಕರ ಎಜುಕೇಷನ್ ಲೋನ್ ತೊಗೊಂಡಿದ್ರೆ ಆದರೆ ಇಂಟ್ರೆಸ್ಟ್ ಪೇಮೆಂಟು ನಾನಿಲ್ಲಿ ಕ್ಯಾಲ್ಕುಲೇಷನ್ ಸೇರೋಕ್ಕಿ ಐವತ್ತು ಸಾವಿರ ತೊಗೊಂಡಿದ್ದೀನಿ ಮಗ ಮಗಳ ಅಮೆರಿಕ ಇಂಗ್ ಅಥವಾ ಇನ್ಯಾವುದೋ ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಓದ್ತೀರ ಅಂದರೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಹೋಮ್ ಲೋನ್ ಎಜುಕೇಷನ್ ಲೋನ್ ತೊಗೊಂಡಿರ್ತೀರಿ ಇಪ್ಪತ್ತೈದು ಲಕ್ಷ ಎಜುಕೇಷನ್ ಲೋನ್ ತೊಗೊಂಡ್ರೆ ನಿಮಗೆ ಪ್ರತಿ ವರ್ಷ ಎಜುಕೇಷನ್ ಲೋನ್ ಇಂಟ್ರೆಸ್ಟೇ ಎರಡು ಲಕ್ಷ ಬಂದುಬಿಡುತ್ತೆ ಎಜುಕೇಷನ್ ಲೋನ್ ಇಂಟ್ರೆಸ್ಟು ಏಯ್ಟಿ ಇಯಲ್ಲಿ ಅನ್ಲಿಮಿಟೆಡ್ ಟ್ಯಾಕ್ಸ್ ಫ್ರೀ ನಮ್ಮ ದೇಶದ ಕಾನೂನಲ್ಲಿ ಯೋಚನೆ ಮಾಡಿ ನಮ್ಮ ದೇಶ ಎಜುಕೇಷನ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ಅಂತ ಎಜುಕೇಷನ್ ಲೋನ್ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ರೇಟೇ ಕಡಿಮೆ ಇನ್ನು ಇಂಟ್ರೆಸ್ಟ್ ಏನು ಕಟ್ತೀರಿ ಅದು ಪೂರ್ತಿ ಟ್ಯಾಕ್ಸ್ ಫ್ರೀ ಸೊ ನಾನು ಇಲ್ಲಿ ಕ್ಯಾಲ್ಕುಲೇಷನ್ಸಿ ಬರೀ ಐವತ್ತು ಸಾವಿರ ತೊಗೊಂಡಿದ್ದೀನಿ ಜಾಸ್ತಿ ಇದ್ದರೆ ಜಾಸ್ತಿ ಅಪ್ಡೇಟ್ ಮಾಡಿ ಅವಾಗ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಆಯಿತು ಇನ್ನು ನಾನು ಎರಡು ತಗೊಂಡಿದ್ದೀನಿ ಒಂದು ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕ್ರಿಟಿಕಲ್ ಇಲ್ನೆಸ್ ಅಂದರೆ ಯಾವುದೋ ಒಂದು ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಅವರಿಗೆ ನೀವು ನಲವತ್ತು ಸಾವಿರ ಡಿಡಕ್ಟ್ ಮಾಡ್ಬೋದು ಮತ್ತು ನಿಮಗೆ ಡೊನೇಷನ್ಸ್ ಕೊಟ್ಟಿದ್ರೆ ಸೆಕ್ಷನ್ ಏಯ್ಟಿ ಜಿಯಲ್ಲಿ ಯಾವ್ದಾದ್ರು ಡೊನೇಷನ್ಸ್ ಸ್ಕೂಲಿಗೋ ದೇವಸ್ಥಾನಕ್ಕೋ ಪೊಲಿಟಿಕಲ್ ಪಾರ್ಟಿಗೋ ಡೊನೇಷನ್ ಕೊಟ್ಟಿದರೆ ಅದು ಐವತ್ತು ಸಾವಿರ ತೊಗೊಂಡಿದ್ದೀನಿ ಬಟ್ ಅದು ಎಷ್ಟು ಬೇಕಾದ್ರೂ ಕೊಡ್ಬೋದು ಇನ್ನು ಎಪ್ಪತ್ತೈದು ಸಾವಿರ ಒಂದು ವೇಳೆ ನಿಮ್ಮ ಮನೇಲಿ ಯಾರಾದರೂ ಡಿಸೇಬಲ್ ಡಿಪೆಂಡೆಂಟ್ಸ್ ಇದ್ದರೆ ಬಟ್ ಇದನ್ನೆಲ್ಲ ತೊಗೊಂಡ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ಬರುತ್ತೆ ಅಂದರೆ ನಿಮ್ಮ ಒಟ್ಟು ಆದಾಯ ಹದಿನೈದು ಲಕ್ಷ ಇದ್ದರೆ ಇದು ನಾಲ್ಕು ಹತ್ತಕ್ಕೆ ಬರುತ್ತೆ ಹದಿನೈದು ಲಕ್ಷಕ್ಕಿಂತ ಕಡಿಮೆ ಟ್ಯಾಕ್ಸಿಬಲ್ ಇನ್ಕಮ್ ಇದ್ದರೆ ನಿಮಗೆ ಎರಡೂವರೆಯಿಂದ ಐದು ಲಕ್ಷದ ಆದಾಯಕ್ಕೆ ಏನು ಐದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಿತ್ತಲ್ಲ ಅದು ಕೂಡ ನಿಮ್ಗೆ ರಿಬೇಟ್ ಸಿಗೋದ್ರಿಂದ ಸೆಕ್ಷನ್ ಏಯ್ಟಿ ಸೆವೆನ್ ಇಂದ ನೀವು ಒಂದು ರೂಪಾಯಿ ಟ್ಯಾಕ್ಸು ಕಟ್ಟೋದು ಬೇಡ ಅಲ್ಲಿಗೆ ನಾನು ನಿಮಗೆ ಮಾಸ್ ಕೊಟ್ಟಂತೆ ಹದಿನೈದು ಲಕ್ಷ ತನಕ ನಿಮಗೆ ಸಂಬಳ ಬಂದಿದ್ರೆ ಪ್ರತಿ ವರ್ಷ ನೀವು ಒಂದು ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಈಗ ಸೆಕ್ ಫಿನಾನ್ಷಿಯಲ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಗೆ ಅಪ್ಲಿಕೇಬಲ್ ಆಗುವ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ರೂಲ್ಸ್ಗಳ ಪ್ರಕಾರ ಕಾನೂನುಬದ್ಧವಾಗಿ ನೀವು ಒಂದು ರೂಪಾಯಿ ಟ್ಯಾಕ್ಸು ಕೊಟ್ಟೋದು ಬೇಡ ಸೊ ಇದು ಇವತ್ತಿನ ಲರ್ನಿಂಗು ಇದನ್ನು ಕಲ್ತಿದ್ರಿಂದ ನೀವು ಎಷ್ಟು ಟ್ಯಾಕ್ಸ್ ಸೇವ್ ಮಾಡ್ದಂಗೆ ಆಯ್ತಿ ಹೇಳಿ ಹದಿನೈದು ಲಕ್ಷ ಆದಾಯ ಇದ್ರೆ ನೀವು ಆ್ಯಕ್ಚುಲಿ ಎಷ್ಟು ಕಟ್ಟಬೇಕಿತ್ತು ಐದರಿಂದ ಅಲ್ಲ ಹತ್ ಹತ್ತರಿಂದ ಹದಿನೈದು ಲಕ್ಷದ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಲಕ್ಷ ಐದರಿಂದ ಹತ್ತು ಲಕ್ಷದ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ಒಂದು ಲಕ್ಷ ಎರಡೂವರೆಯಿಂದ ಐದು ಲಕ್ಷದ ಆದಾಯಕ್ಕೆ ಐದು ಪರ್ಸೆಂಟ್ ಅಂದರೆ ಹನ್ನೆರಡೂವರೆ ಸಾವಿರ ಅಲ್ಲಿಗೆ ಎಷ್ಟಾಯಿತು ಎರಡೂವರೆ ಲಕ್ಷ ಎರಡು ಲಕ್ಷದ ಅರುವತ್ತ ಎರಡು ಸಾವಿರದ ಐನೂರು ಇದ್ರ ಮೇಲೆ ಎಜುಕೇಷನ್ ಸೆಸ್ಸು ನೀವೇನೇ ಮಾಡಿದ್ರು ಕೂಡ ಎ ಟಿ ಸಿ ಒಂದು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋತಿದ್ರಿ ಅಲ್ಲಿಗೆ ಸ್ವಲ್ಪ ಕಡಿಮೆ ಆಗ್ತಿತ್ತು ಆದರೂ ಕೂಡ ಒಂದೂವರೆ ಎರಡು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರಿ ಈ ವಿಡಿಯೋ ಇಂದ ಎರಡು ಲಕ್ಷ ರೂಪಾಯಿ ಅಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟೋದನ್ನ ಸೇವ್ ಮಾಡಿದ್ದೀನಿ ಹೆಲ್ಪ್ ಆಯಿತು ಅಂತ ಭಾವಸ್ಥೇನೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಕಲೀಗ್ಸಿಗೆ ನಿಮ್ಮ ನೆರೆಮನೆಯವರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ದಯವಿಟ್ಟು ಶೇರ್ ಮಾಡಿ ಹಾಗೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಐಕಾನ್ ಇಟ್ ಮಾಡಿ ನೋಟಿಫಿಕೇಷನ್ಸ್ನ ಎಲೇಬಲ್ ಮಾಡಿ ನಿಮಗೆ ಏನೇ ಹೆಲ್ಪ್ ಬೇಕಾಗಿದ್ದರೂ ಝೀರೋ ಡಬಲ್ ಟು ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವೇ ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಟ್ಟು ನೀವು ಒಳ್ಳೆ ಫಿನಾನ್ಷಿಯಲ್ ಡಿಸಿಷನ್ಸ್ ತೊಗೊಳೋಕ್ಕೆ ಹೆಲ್ಪ್ ಮಾಡ್ತೀವಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ